ನಾವು ಲೈಫ್ ಅಲ್ಲಿ ಗೆದ್ದಾಗ ನಾವೆಲ್ಲರಿಗೂ ಗೊತ್ತಾಗ್ಬಿಡ್ತೀವಿ, ಎಸ್ಪೆಷಲಿ ನಮ್ಮ ಸಂಬಂಧಿಕರಿಗೆ, ರಿಲೇಷನ್ಗಳಿಗೆ, ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ನಾವು ಗೊತ್ತಾಗ್ಬಿಡ್ತೀವಿ, ನಮ್ಮ ಹುಡುಗ ಏನೋ ಮಾಡ್ದ ಹಿಂಗೆ ಅಂತ. ನಾವು ಗೆದ್ದಾಗ ನಾವು ಗೊತ್ತಾಗೋದಿದೆಯಲ್ಲ ಅದರಲ್ಲಿ ಮಜಾ ಇರಲ್ಲ, ನಾವು ಸೋತಾಗ ನಮಗೂ ಗೊತ್ತಾಗುತ್ತಲ್ಲ ನಮ್ಮವ್ರು ಯಾರು, ನಮ್ಮ ಸಂಬಂಧಿಕರು ಯಾರು, ನಮ್ಮ ಜೊತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ನಮ್ಗೆ, ನಾವು ಸೋತಾಗ ಗೊತ್ತಾಗುತ್ತೆ ನಮ್ಮವ್ರು ಯಾರು, ನಮ್ಮ ಸಂಬಂಧಿಕರು ಯಾರು, ನಮ್ಮ ಜೊತೆ ಕಷ್ಟದಲ್ಲಿ ಎಗಲು ಕೊಟ್ಟು ನಿನ್ನೋರು ಯಾರು ಅಂತ. ಒಂದು 500 ರೂಪಾಯಿನ ಯಾರು ಸಂಬಂಧಿಕರ ಹತ್ರ ಕೇಳಿ ಸಂಬಂಧಿಕರು ದಿಕ್ಕಾಬಲ ಹೋಗ್ಬಿಡ್ತಾರೆ. ನೀವು ಒಂದು 300 ರೂಪಾಯಿ ಚೈನ್ ಹಾಕೊಂಡು ಇಟ್ಕೊಳ್ಳಿ, ಅವಾಗ ಸಂಬಂಧಿಕರು ಜೊತೆ ಇರ್ತಾರೆ. ಹಂಗೆ ಲೈಫ್ ಅಲ್ಲಿ ಯಾರಾದ್ರೂ ಸೋತಿದ್ರೆ ದಯವಿಟ್ಟು ಅದನ್ನ ಸೋತು ಅನ್ನೋದನ್ನ ಸ್ವೀಕರಿಸ್ತಾ ಬಿಡಿ. ಸೋತು ಎಲ್ಲದ್ರ ಬಗ್ಗೆ ಹೋರಾಟ ಮಾಡಿದಾಗ ಸೋತು ಎಲ್ಲದ್ರಲ್ಲಿದೆಲ್ಲ ಮಜಾ, ಅದು ಬೇರೆ. ಸೊ ದಯವಿಟ್ಟು ಆ ಥರದ್ದು ಯಾರೇ ಸೋತಿದ್ರು ಲೈಫ್ ಮುಗಿದು ಅನ್ಕೊಂಡ್ಬಿಡಿ. ಸೋತ ಮೇಲೆ ಗೆದ್ದಾಗ ಸಖತ್ ಮಜಾ ಇರುತ್ತೆ. ಆಗ ನಮ್ಮವ್ರು ಯಾರು, ನಮ್ಮ ಜೊತೆ ನಿಂತವ್ರು ಯಾರು ಅಂತ ನಮ್ಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಅಂಥವ್ರನ್ನ ಜೊತೆಗೆ ಹಾಕೊಂಡು ಬದುಕ್ಬೋದು. ಸೊ ಪ್ಲೀಸ್ ಗೆಲುವಿನ ಗೋಸ್ಕರ ಹೋರಾಟ ಮಾಡಿ. ಥ್ಯಾಂಕ್ ಯು.